ಊರಷ್ಟಿಂದ ಶೂಟಿಂಗ್ ಮಾಡ್ತಾ ಇದ್ದೀನಿ, ಶೂಟಿಂಗ್ ಮಾಡ್ತಾ ಇದ್ದೀನಿ, ರಿಲೀಸ್ ಮಾಡ್ತೀನಿ, ರಿಲೀಸ್ ಮಾಡ್ತೀನಿ ಅನ್ನೋದೆಲ್ಲ ದೊಡ್ಡ ವಿಷಯ. ಇದೇ ವರ್ಷದಲ್ಲಿ ಶೂಟ್ ಮಾಡಿ ಇದೇ ವರ್ಷದಲ್ಲಿ ಮೂವಿ ರಿಲೀಸ್ ಮಾಡಬೇಕು. ಅದು ಅದು ಒಬ್ಬ ಹೀರೋಗಿರೋ ನಿಜವಾದ ಕದರ್ರು ಖಡಕ್. ಆ ಟ್ವೀಟ್ ಫೋಟೊ ಸಾರ್ವಾರು ಆವಾರು ಕೌಂಟ್ರು ಅದೆಲ್ಲ ನಮಗಿಲ್ಲ. ನಾವು ಕಾಂಜಿ ಪಿಂಜಿಗಳ ಫ್ಯಾನ್ಸು ಅಲ್ಲ, ಓಕೆ? ನಾವು ಅಪ್ಪು ಯಶ್ ಅಭಿಮಾನಿಗಳೇ. ನಮ್ಮ ಕದರ್ ನಾವೇನು, ನಮ್ಮ ಖಡಕ್ಕೇನು ನಾವು ತೋರಿಸ್ತೀವಿ. ಹಂಗಿದ್ದವ್ರು ತಾಕತ್ತಿದ್ದವ್ರು ಇನ್ನೂ 2 ತಿಂಗಳು ವೆಯ್ಟ್ ಮಾಡೇ ಬಿಡಬೇಕಿತ್ತು. 3 ವರ್ಷ ಮಾಡಿದ್ರಲ್ಲ, ಇನ್ನೆರಡು ತಿಂಗಳು ಮಾಡ್ಬೋದಿತ್ತಲ್ಲ, ಹೀಗೆ ವೆಯ್ಟ್ ಇಲ್ಲಲ್ಲ, ಅದ್ರ ಹೋಗ್ಬಿಡ್ತೀವಿ ನಾವು ಅಂತ. ಅದ್ರಸಕ್ ಬಂದವ್ರಿಗೆಲ್ಲ ಉದ್ರಸಕ್ ತಾಕತ್ ನಮ್ಗಿದೆ, ಉದ್ರೋದ್ರು ಹೋಗ್ರೋ. ಆಮೇಲೆ ನಾನೊಂದು ವಿಡಿಯೋ ಹಾಕಿದ್ದೀನಿ, ಕಾಂಪಿಟೆಂಟ್ ಮಾಡಿ ಡೈಲಾಗ್. ಅದಕ್ಕೆ ಉರ್ಕೊಂಡವ್ರು ಬಹಳ ಜನ, ಅವರೇ 20 ಜನ ಮೆಸೇಜ್ ರಿಕ್ವೆಸ್ಟ್ ಕಳಿಸಿದ್ದಾರೆ ಗಾಂಡು ಅಂತ. ನಾನು ಗಾಂಡಲ್ಲ ಕಣ, ಗಂಡ್ಸು ಮಕ್ಕಳ ಮಕ್ಕಳ ಕೇಳಿಸ್ಕೊಳ್ಳಿ, ತಮ್ಮಿದ್ದವ್ರು ಮುಂದೆ ಬರ್ರಿ, ಇಲ್ದಿರೋ ಸೈಡ್ಗೆ ಹೋಗ್ರು, ಕಚಡ ನನ್ನ ಮಕ್ಕಳ. ಯಶ್ ಬಗ್ಗೆ ಕನ್ನಡಿಗರು ಯಾವ ನಟ್ ಬಗ್ಗೆ ಕೆಟ್ಟಾಗಿ ಮಾತಾಡಕ್ ಹೋಗ್ಬಿಡಿ. ಇಲ್ಲಿ ಯಾರು ಸ್ಟಾರ್ ವಾರ್ಗಳು ಮಾಡಕ್ ಬಂದಿಲ್ಲ. ನೀವುಗಳು ಹುಟ್ಟಾಕೊಂಡು ನೀವುಗಳು ಮಾಡ್ಕೋಬೇಕೆ ಹೊರತು ಯಾರು ಏನು ಯಾರ್ದು ಏನು ಕಿತ್ಕೊಳಕಾಗಲ್ಲ. ತಿಳ್ಕೊಳ್ಳಿ, ಹೊಡಿತೀನಿ, ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ ಅಂದಾರೆಲ್ಲ ನೋಡ್ಬಿಟ್ವಿ ನಾವು, ಬೇಜಾನ್ ಜನ ನೋಡ್ಬಿಟ್ವಿ ನಾವು. ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ ಅಂತಮ್ಮ, ಇದೆಲ್ಲ ಯಶ್ಗೆ ವಿರೋಧವಾಗಿ ಮಾತಾಡೋರಿಗೆ ಮಾತು ದಯವಿಟ್ಟು ಜ್ಞಾಪನದಲ್ಲಿ ಇಟ್ಕೊಳ್ಳಿ. ರೊಚ್ಚಿಗೆ ಎಬ್ರಿಸ್ಬೇಡ್ರಿ, ರೊಚ್ಚಿಗೆ ಇದ್ರೆ ಮಾತ್ರ ನಾವು ನಾವೇ ಅಲ್ಲ. ಇದು ಖಡಕ್ಕ ಹೇಳ್ತಾ ಇದ್ದೀನಿ ಎಲ್ಲರಿಗೂ, ದಮ್ಮಿದ